ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್. ಸೊ ಗಾಯ್ಸ್, ಇವತ್ತು ನಾನು ರೀಡಿಂಗ್ ಮಾಡ್ತಾ ಇರೋದು ಫಾರ್ ಪೈಸಿಸ್ ಮೀನ ರಾಶಿರವರಿಗಾಗಿ ಫಾರ್ ದ ಮಂತ್ ಆಫ್ ಜೂನ್ 2021 1 to 15 ವೀಕ್ಲಿ ಲವ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಈ ರೀಡಿಂಗ್ ತುಂಬ ಜನರಲ್ ಇರುತ್ತೆ, ನಿಮ್ಮ ಜೊತೆ ರೆಸೊನೇಟ್ ಆದರೆ ಡೆಫಿನೆಟ್ಲಿ ತೊಗೊಳ್ಳಿ ಅಂತ ಹೇಳ್ತೀನಿ. ನೆನ್ಪಿಟ್ಕೊಳ್ಳಿ, ಇಲ್ಲಿ ನಿಮ್ಮ ಎನರ್ಜಿ ಅಥವಾ ನಿಮ್ಮ ಪರ್ಸನಲ್ ಎನರ್ಜಿ ಕೂಡ ಬಂದಿರಬಹುದು. ಆ್ಯಂಡ್ ಗೈಸ್, ಫಸ್ಟ್ ನಾನು ಟ್ಯಾರೋ ಕಾರ್ಡ್ನ ಶಫಲ್ ಮಾಡಿಬಿಟ್ಟು ರೀಡಿಂಗ್ ಪ್ರೊವೈಡ್ ಮಾಡ್ತೇನೆ. ದೆನ್ ಚಿಟ್ಸ್ ನೋಟ್ಸ್ ಕೂಡ ನಾನು ಕೊಡ್ತೇನೆ, ಆ ಮೆಸೇಜ್ ಲಾಸ್ಟಲ್ಲಿ ಕೊಡ್ತೇನೆ. ಆ್ಯಂಡ್ ಆ ಮೆಸೇಜ್ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೋಸ್ಕರ ಆಗಿರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ. ಸೊ ನಾವು ಆಮ್ ಶಫಲಿಂಗ್ ದ ಕಾರ್ಡ್ಸ್. ನಾನು ಶಫಲ್ ಮಾಡೋ ಟೈಮಲ್ಲಿ ನೀವು ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ಬೋದು ಅಥವಾ ನೀವು ಗಾಡ್ ಹತ್ರ ಪ್ರೇ ಮಾಡ್ಬೋದು. ಡೆಫಿನೆಟ್ಲಿ ನಿಮ್ಮ ಜೊತೆ ರೀಡಿಂಗ್ ರೆಸೊನೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮೀ ಟು ನೋ ವಾಟ್ಸ್ ಹ್ಯಾಪನಿಂಗ್ ಇನ್ ಮೀನ ರಾಶಿ ಲವ್ ಲೈಫ್ ಫಾರ್ ದ ಮಂತ್ ಆಫ್ ಜೂನ್. ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ ದ ಕಾರ್ಡ್ಸ್, ಸಡನ್ಲಿ ನಾನು ಬ್ಯಾಕ್ ಸೈಡಿಂದ ತೊಗೋತೇನೆ. ಬೇರೆಯವ್ರು ಎಲ್ಲ ರೀಡಿಂಗ್ ಹೆಂಗೆ ಮಾಡಿದ್ದೀನಿ ಅದೇ ಥರ. ಕಾರ್ಡ್ಸ್ ಬಿದ್ದರು ನೋ ಪ್ರಾಬ್ಲಮ್, ಡೋಂಟ್ ವರಿ. ಮ್ಯಾಮ್ ಯಾಕೆ ಕಾರ್ಡ್ ತೊಗೋತಿಲ್ಲ ಅಂತ ಥಿಂಕ್ ಮಾಡಬೇಡಿ. ಓಕೆ, ಪ್ಲೀಸ್ ಯೂನಿವರ್ಸ್ ಲೆಟ್ ಮೀ ನೋ ವಾಟ್ ಆರ್ ದ ಮೆಸೇಜಸ್ ಫಾರ್ ಪೈಸಿಸ್. ಪ್ಲೀಸ್ ಅಲೈನ್ ದ ರೈಟ್ ಕಾರ್ಡ್ಸ್ ಫಾರ್ ಪೈಸಿಸ್. ತುಂಬ ಕಾರ್ಡ್ಸ್ ಫ್ಲಾಪ್ ಆಗ್ತಾ ಇದೆ, ಬಿಡ್ತಾ ಇದೆ. ಓಕೆ ಫೈನ್, ಫಸ್ಟ್ ಮೆಸೇಜ್ ಜಸ್ಟೀಸ್ ಸೂಪರ್ ಸ್ಟ್ರಾಂಗ್ ಮೆಸೇಜ್. ಫಸ್ಟ್ ಮೇಜರ್ ಆಗಿ ಕಾಣೋದು ಬಂದುಬಿಟ್ಟಿದೆ ನೈನ್ ಆಫ್ ಸ್ವಾರ್ಡ್ಸ್, ತ್ರೀ ಆಫ್ ಸ್ವಾರ್ಡ್ಸ್, ಓ ಮೈ ಗಾಡ್, ಟೂ ಆಫ್ ಸ್ವಾರ್ಡ್ಸ್ ಆ್ಯಂಡ್ ದಿಸ್ ಸೆವೆನ್ ಆಫ್ ಪೆಂಟಿಕಲ್ಸ್, ಫೋರ್ ಆಫ್ ಪೆಂಟಿಕಲ್ಸ್. ನಿಮ್ಮ ಲವ್ ಲೈಫಲ್ಲಿ ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು ಅನಿಸ್ತಾ ಇದೆ ಕೆಲವೊಬ್ಬರಿಗೆ. ಈ ಮೆಸೇಜ್ ಲಾಸ್ಟಲ್ಲಿ ಹೇಳ್ತೀನಿ, ವೆಯ್ಟ್ ಮಾಡಿ. ಫಸ್ಟ್ ಯಾರೋ ಮೂಲಕ ರೀಡಿಂಗ್ ತಿಳ್ಕೊಳ್ಳೋಣ. ನೋಡಿ ಗೈಸ್, ಫಸ್ಟ್ ಜಸ್ಟಿಸ್ ಬಂದಿದೆ. ಡೆಫಿನೆಟ್ಲಿ ನನಗೆ ಅನಿಸ್ತಾ ಇದೆ ನೀವು ಸ್ಟ್ರಾಂಗ್ ಆಗಿ, ನಿಮ್ಮ ಲೈಫಲ್ಲಿ ಈಗ ಏನೂ ಬೇಡ, ಜಸ್ಟಿಸ್ ಮಾತ್ರ. ನನಗೆ ಎಲ್ಲ ಕಾರ್ಡ್ಸ್ ಕಾಣಿಸ್ತಾನೇ ಇಲ್ಲ, ಆ ಥರ ಒಂದು ಎನರ್ಜಿ ಇದೆ. ಇಟ್ಸ್ ಲೈಕ್ ದೀಸ್ ಆರ್ ದ ವೆರಿ ಲೋ ಕಾರ್ಡ್ಸ್ ವಿತ್ ದಿಸ್ ಕಾರ್ಡ್, ಗೆಟಿಂಗ್ ಸ್ಟ್ರಾಂಗ್ ಎನರ್ಜಿ. ನಿಮಗೆ ಬೇರೆ ಏನೂ ಬೇಡ ಲೈಫಲ್ಲಿ, ನಿಮ್ಮ ಜೊತೆ ಏನು ತಪ್ಪಾಗಿದೆ ಅದ್ರದ್ದು ನಿಮಗೆ ನ್ಯಾಯ ಬೇಕು. ಅದು ಲೈಕ್ ನ್ಯಾಯ ಇನ್ ದ ಸೆನ್ಸ್, ನೀವು ಆ ನ್ಯಾಯದಿಂದ ಹ್ಯಾಪಿ ಇರಬೇಕು. ದಟ್ ಈಸ್ ಅ ಮೇನ್ ಥಿಂಗ್ ಹಿಯರ್. ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ನೀವೇನೋ ಆ್ಯಕ್ಷನ್ ತೊಗೋಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀರಾ, ಅಥವಾ ನೀವು ನ್ಯಾಯಗೋಸ್ಕರ ಲೈಕ್ ಲೀಗಲಾಗಿ ನೀವು ಫೈಟ್ ಮಾಡಬೇಕು ಅಂಥೇಳಿ ಡಿಸಿಷನ್ ತೊಗೋತಾ ಇದ್ದೀರಾ. ಬಟ್ ಸಮ್ ವೇರ್ ಯು ಆರ್ ನಾಟ್ ರೆಡಿ, ಸಮ್ ವೇರ್ ಯು ಆರ್ ರೆಡಿ. ಲೈಕ್ ನೀವು ತುಂಬ ಕನ್ಫ್ಯೂಸ್ ಪರ್ಸನ್ ನೀವು ಅನಿಸ್ತಾ ಇದೆ. ನೈನ್ ಆಫ್ ಸ್ವಾರ್ಡ್ಸ್ ಬಂದಿದೆ, ತುಂಬ ಟೆನ್ಷನ್ ಆಗ್ತಿದೆ ನಿಮಗೆ. ಈ ಥರ ಮಾಡಿಬಿಟ್ರೆ ಮತ್ತೆ ಏನಾಗ್ಬಿಡುತ್ತೋ, ಏನು ಸರಿ ಹೋಗುತ್ತೋ ಇಲ್ವೋ, ನೀವು ತುಂಬ ಓವರ್ ಥಿಂಕಿಂಗ್ ಮಾಡ್ತಿದ್ದೀರಾ ಅನಿಸ್ತಾ ಇದೆ ನನಗೆ. ಬಿಕಾಸ್ ಇನ್ನೋ ಈ ನೈನ್ ಆಫ್ ಸ್ವಾರ್ಡ್ಸ್ ಅಂದರೆ ನೀವು ತುಂಬ ಸ್ಟ್ರಗಲ್ ಮಾಡಿ ಬಂದಿದ್ದೀರಾ ಅನಿಸ್ತಾ ಇದೆ. ಐ ಥಿಂಕ್ ನಿಮಗೆ ತುಂಬ ಭಯ ಇದೆ ಅನಿಸ್ತಾ ಇದೆ. ಫೋರ್ ಆಫ್ ಪೆಂಟಿಕಲ್ಸ್ ಇದೆ ಬಾಟಮ್ ಆಫ್ ದ ಕಾರ್ಡ್, ಎಲ್ಲೋ ಒಂದು ಕಡೆ ತುಂಬ ಭಯ ಇದೆ ನಿಮಗೆ. ಲೈಕ್ ಆಫ್ಟರ್ ಮೇ ಬಿ ಏಜ್ ಆಗ್ತಿರ್ಬೋದು, ನಿಮಗೆ ಸಿಂಗಲ್ ಇದ್ದೀರಾ ನೀವು ಕೆಲವೊಬ್ಬರು, ಹಾಗಾಗಿ ಸಿಂಗಲ್ ಅಂದರೆ ಒಬ್ಬರೇ ಇರ್ತೀರಾ ಮನೆಯಲ್ಲಿ, ಹಾಗಾಗಿ ತುಂಬ ಟೈಮ್ ನೀವು ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡೋದಾಗಿರಲಿ, ಫ್ಯೂಚರ್ ಬಗ್ಗೆ ಥಿಂಕ್ ಮಾಡೋದಿರಲಾಗಿರಲಿ, ಈ ಥರ ಟೆನ್ಷನ್ಸ್ ಆಗ್ತಾ ಇದೆ. ನನ್ನ ಪರ್ಸನ್ ಎಲ್ಲಿ ನನ್ನ ಬಿಟ್ಬಿಡ್ತಾನೋ, ಬಿಟ್ಬಿಡ್ತಾಳೋ, ಬೇರೆಯವ್ರ ಜೊತೆ ಹೋಗಿಬಿಡ್ತಾರೋ, ಈ ಎಲ್ಲ ಈ ಎಲ್ಲ ಒಂದು ಥಾಟ್ ನಿಮಗೆ ತುಂಬ ಡಿಸ್ಟರ್ಬ್ ಮಾಡ್ತಿದೆ. ತ್ರೀ ಆಫ್ ಸ್ವಾರ್ಡ್ಸ್ ಇದೆ, ಮೇ ಬಿ ಥರ್ಡ್ ಪಾರ್ಟಿ ಎನರ್ಜಿ ಇರ್ಬೋದು ನಿಮ್ಮ ಲವ್ ಲೈಫಲ್ಲಿ, ಅಥವಾ ನಿಮ್ಮ ಈ ರಿಲೇಷನ್ಶಿಪ್ ಏನಿದೆ ಅದು ಥರ್ಡ್ ಟೈಮ್ ಆಗಿರ್ಬೋದು. ಥರ್ಡ್ ಟೈಮ್ ನೀವು ರಿಲೇಷನ್ಶಿಪ್ಪಲ್ಲಿ ಅಂದರೆ ಫಸ್ಟ್ ಟೂ ಆಲ್ರೆಡಿ ಬ್ರೇಕಪ್ ಆಗಿರ್ಬೋದು ನಿಮ್ಮದು, ದಿಸ್ ಈಸ್ ದ ಥರ್ಡ್ ರಿಲೇಷನ್ಶಿಪ್ ಆಗಿರ್ಬೋದು ನಿಮ್ಮದು. ಇದೂ ಬ್ರೇಕಪ್ ಆಗ್ತಿರೋದನ್ನ ನಿಮಗೆ ಏನೋ ಎಕ್ಸ್ಪೆಕ್ಟ್, ಇದು ಕೈಯಲ್ಲಿ ಏನಂತ ಲೈಕ್ ಅದನ್ನು ಸಹಿಸೋಕ್ಕೆ ಆಗ್ತಾ ಇಲ್ಲ, ಡೈಜೆಸ್ಟ್ ಮಾಡೋದು ಆಗ್ತಾ ಇಲ್ಲ ನಿಮಗೆ. ಇದೇ ಥರ ಆಗ್ತಾ ಇದ್ದರೆ ನನ್ನ ಲೈಫಲ್ಲಿ ಏನು ಅಂತ ಪ್ರೀತಿ, ಏನೋ ಫಾರ್ ಯು, ಐ ಥಿಂಕ್ ಪ್ರೀತಿ ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ನಿಮಗೆ. ಬಿಕಾಸ್ ಈ ಹಾರ್ಟ್ ನೋಡಿ ಎಷ್ಟು ಯುನೋ ಸ್ವಾಟ್ಸ್ ಇದ್ರೂ ಕಂಪ್ಲೀಟ್ ಇದೆ, ಬ್ರೋಕ್ ಆಗಿಲ್ಲ, ಇಟ್ ವಾಸ್ ಲೈಕ್ ಎನರ್ಜಿ. ಸೊ ಎಲ್ಲೋ ಒಂದು ಕಡೆ ನಿಮಗೆ ಲೈಕ್ ತುಂಬ ಮನಸ್ಸಿಗೆ ಹರ್ಟ್ ಆದ್ರೂ ನೀವು ಪ್ರೀತಿ ಅನ್ನೋದು ಯಾವತ್ತೂ ಹೇಟ್ ಮಾಡಿಲ್ಲ, ನೀವು ಪ್ರೀತಿ ಅನ್ನೋದು ಮಾಡ್ತಾನೇ ಇರ್ತೀರಾ ನಿಮ್ಮ ಲೈಫಲ್ಲಿ ಅನಿಸ್ತಾ ಇದೆ. ಸೊ ಈ ವೀಕಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಹರ್ಟ್ ಇನ್ನೂ ಆಗ್ಬೋದು. ಸೊ ನೀವೇನಾದರೂ ಆ್ಯಕ್ಷನ್ ತೊಗೋಬೇಕು ಲೀಗಲಿ ಅಂತಿದ್ರೆ ನ್ಯಾಯ ನಿಮಗೆ ಸಿಗುತ್ತೆ, ದ ಟೈಮ್ ಡಿವೈನ್ ಟೈಮಲ್ಲಿ ಅದೆಲ್ಲ ಆಗುತ್ತೆ. ನೀವಾಗಿ ಏನಾದರೂ ಮಾಡಬೇಕು ಅಂತಿದ್ರೆ ನೀವು ಫಸ್ಟ್ ಥಿಂಕ್ ಮಾಡಿ, ಮನಸ್ಸಿಗೆ ಸರಿ ಅನಿಸಿದ್ರೆ ಮಾಡಿ, ಇಲ್ಲಾಂದರೆ ಡೆಫಿನೆಟ್ಲಿ ಮಾಡಿಬಿಡಿ. ಟೂ ಆಫ್ ಸ್ವಾರ್ಡ್ಸ್ ಇದೆ, ಮೇ ಬಿ ನಿಮ್ಮ ಹತ್ರ ಆಪ್ಷನ್ಸ್ ಇರಬಹುದು ಲೈಕ್ ಬೇರೆ ಏನೋ ಲೈಕ್ ಈ ಥರ ಆ ಥರ ಅಂಥೇಳಿ, ಬಟ್ ನೀವು ಕನ್ಫ್ಯೂಸ್ ಇದ್ದೀರಾ, ನಿಮಗೆ ಗೊತ್ತಾಗ್ತಿಲ್ಲ ಏನು ಆ್ಯಕ್ಷನ್ ತೊಗೋಬೇಕು ಅಂಥೇಳಿ. ಆ್ಯಂಡ್ ಐ ಥಿಂಕ್ ಬ್ಲೈಂಡ್ ಆಗಿ ನೀವು ರಿಯಾಲಿಟಿಯಲ್ಲಿ ಬಾಳ್ತಾ ಇಲ್ಲ ಅಂತ ಹೇಳ್ತೀನಿ ನಾನು. ಲೈಕ್ ನೀವು ತುಂಬ ಇಮ್ಯಾಜಿನೇಷನ್ ವರ್ಲ್ಡಲ್ಲಿ ಇದ್ದೀರಾ, ಕನಸಿನ ಒಂದು ದುನಿಯಾ ಅಂತೀವಲ್ವ, ಸಪ್ನೋಂಕಾ ಶಹರ್, ಕನಸಿನ ಊರು, ಕನಸಿನ
ಪ್ಲೇಸಲ್ಲಿ ನೀವು ಬಾಳ್ತಾ ಇದ್ದೀರಾ ಅನಿಸ್ತಾ ಇದೆ. ಅಲ್ಲಿಂದ ಹೊರಗಡೆ ಬನ್ನಿ ಆ್ಯಂಡ್ ನೋಡಿ ಲೈಕ್ ಲೈಫಲ್ಲಿ ಏನು ನಡೀತಾ ಇದೆ, ಏನು ಮೂವ್ಮೆಂಟ್ಸ್ ಇದೆ, ಏನು ಇಂಪ್ರೂವ್ಮೆಂಟ್ಸ್ ಇದೆ, ಥಿಂಕ್ ಅಬೌಟ್ ದ್ಯಾಟ್. ಆ್ಯಂಡ್ ಐ ಥಿಂಕ್ ನೀವು ಕೆಲಸ ಕೂಡ ಮಾಡ್ತೀರಾ, ಬಟ್ ಎಲ್ಲ ಮೂಮೆಂಟ್ ನಿಮ್ಮ ಪರ್ಸನ್ ಬಗ್ಗೆನೇ ನಿಮಗೆ ಥಾಟ್ ಇರುತ್ತೆ ಅನಿಸ್ತಾ ಇದೆ. ಐ ಥಿಂಕ್ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಆಗಿರೋದ್ರಿಂದ ಈ ಪರ್ಸನ್ನ ಗಿವ್ ಅಪ್ ಮಾಡೋಕೆ ಆಗ್ತಾ ಇಲ್ಲ ಅನಿಸ್ತಾ ಇದೆ. ನೀವು ಮಾಡೋದೂ ಇಲ್ಲ, ಓಕೆ, ನೀವು ಡೆಫಿನೆಟ್ಲಿ ಗಿವ್ ಅಪ್ ಮಾಡಲ್ಲ, ಬಿಕಾಸ್ ಈ ಕಾರ್ಡ್ ತುಂಬ ಹಾನೆಸ್ಟ್ ಲವ್ ತೋರಿಸುತ್ತೆ. ನೀವು ಅವ್ರಿಗೇನು ನೀವು ಅವರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಇಲ್ಲ, ಅಥವಾ ಅವ್ರ ಲೈಫಲ್ಲಿ ಏನು ಪ್ರಾಬ್ಲಮ್ ಆಗಬೇಕು ಅಂತ ನಿಮಗೆ ಇಷ್ಟ ಇಲ್ಲ. ನಿಮ್ಮ ಕಡೆಯಿಂದ ನೀವು ಆಲ್ಮೋಸ್ಟ್ ಟ್ರೈ ಮಾಡ್ತೀರಾ ಲೈಕ್ ಅವ್ರಿಗೆಲ್ಲ ಒಳ್ಳೇದು ಮಾಡಬೇಕು ಅಂತ. ನೋಡಿ, ನೀವು ಇಷ್ಟೇ ಟೈಮ್ ಜರ್ನಿಯಲ್ಲಿ ವೇಟ್ ಮಾಡಿದ್ದೀರಾ, ಇನ್ನೂ ಮೇ ಬಿ 7 of 20, ಮೇ ಬಿ ಇನ್ನೂ 3 ಇಯರ್ಸ್ ಆಗ್ಬೋದು ನಿಮ್ಮ ಮದುವೆ ಆಗೋಕ್ಕೆ ಈ ಪರ್ಸನ್ ಜೊತೆ, ಬಟ್ ಟೈಮ್ ತೊಗೊಳುತ್ತೆ ಡಿಯರ್. ಐ ಆಮ್ ಸಾರಿ, ನಾನು ಹಿಂಗೆ ಹೇಳ್ತಿದ್ದೀನಿ ಅಂತ ಹರ್ಟ್ ಆಗಬೇಡಿ. 3 to 4 ಇಯರ್ಸ್ ಇದೆ, ಕೆಲವೊಬ್ಬರಿಗೆ 2 ಇಯರ್ಸ್ ಇದೆ. ಸೊ ಇಷ್ಟು ಒಂದು ಎನರ್ಜಿ ಬಂದುಬಿಟ್ಟು ಡೆಫಿನೆಟ್ಲಿ ಇಯರ್ಸ್ ಎನರ್ಜಿ ಇದೆ, ಓಕೆ. ಇನ್ನು ಸ್ವಲ್ಪ ವರ್ಷಗಳೇ ನೀವು ಕಾಯ್ಬಹುದು ಅನಿಸ್ತಾ ಇದೆ. ಆಗ ನಿಮಗೆ ಈ ರಿಲೇಷನ್ಶಿಪ್ಪಲ್ಲಿ ಆ ಒಂದು ಸ್ಟ್ಯಾಬಿಲಿಟಿ, ನೀವೇನು ಅನ್ಕೋತಿದ್ದೀರಾ, ಸಿಗ್ಬಹುದು ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಫೈನ್ ಗೈಸ್. ಸೊ ನಿಮ್ಮ ಪರ್ಸನ್ ಕಡೆಯಿಂದ, ಈ ಯಾವ ಪರ್ಸನ್ ನಿಮ್ಗೆ ಯಾರ ಜೊತೆ ಕನೆಕ್ಷನಲ್ಲಿ ಇದ್ದೀರಾ ಅವ್ರ ಕಡೆಯಿಂದ ಏನು ಮೆಸೇಜಸ್ ಇದೆ ಅಂತ ನಾನೀಗ ಹೇಳ್ತೀನಿ. ಈ ಮೆಸೇಜಸ್ ನಿಮಗೆ 1 to 15ವರೆಗೆ ಮಾತ್ರ ರೆಸನೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇದು ಅವರ ಫೀಲಿಂಗ್ಸ್ ಇರ್ಬೋದು, ನಿಮ್ಮ ಪರ್ಸನ್ ಫೀಲಿಂಗ್ಸ್ ಇರ್ಬೋದು, ಅಥವಾ ಅವರು ನಿಮ್ಮ ಜೊತೆ ಶೇರ್ ಮಾಡ್ಬೋದು. ಓಕೆ, ಓಕೆ. ಸೊ ಫಸ್ಟ್ ಮೆಸೇಜ್ ನಾನು ತೊಗೋತಾ ಇದ್ದೀನಿ, ನಿಮ್ಮ ಪರ್ಸನ್ ಮೆಸೇಜ್ ನಿಮಗೋಸ್ಕರ. ಡೂ ಯು ಲವ್ ಮೀ ದ ವೇ ಐ ಲವ್ ಯು? ಐ ಥಿಂಕ್ ಈ ಪರ್ಸನ್ ಡೌಟ್ ಇದೆ ನಿಮ್ಮ ಮೇಲೆ, ಲೈಕ್ ಅವ್ರು ನಿಮ್ಮನ್ನ ಯಾವ ರೀತಿಯಲ್ಲಿ ಪ್ರೀತಿಸ್ತಿದ್ದಾರೆ ಅದೇ ರೀತಿಯಲ್ಲಿ ನೀವು ಕೂಡ ಅವ್ರನ್ನ ಪ್ರೀತಿಸ್ತಿದ್ದೀರಾ ಇಲ್ಲ ಅಂಥೇಳಿ. ಓಕೆ, ನ್ಯೂ ಬಿಗ್ನಿಂಗ್ಸ್ ಆರ್ ಕಮಿಂಗ್ ಇನ್ ಸೂನ್. ಸೂಪರ್. ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಪ್ಲ್ಯಾನ್ ಮಾಡ್ತಿದ್ದಾರೆ ನಿಮ್ಮ ಜೊತೆ ನ್ಯೂ ಬಿಗ್ನಿಂಗ್ಸ್ ನಾನು ಶುರು ಮಾಡಬೇಕು ಅಂಥೇಳಿ. ಸೊ ನ್ಯೂ ಬಿಗ್ನಿಂಗ್ ಶುರು ಆಗೋ ಚಾನ್ಸಸ್ ತುಂಬ ಇದೆ. ಐ ನೀಡ್ ಟು ಸಾರ್ಟ್ ಥಿಂಗ್ಸ್ ಔಟ್ ಬಿಫೋರ್ ಐ ಕ್ಯಾನ್ ಕಮ್ ಟು ಯು. ಡೆಫಿನೆಟ್ಲಿ ಈ ಪರ್ಸನ್ ಬರ್ತಾರೆ ನಿಮ್ಮ ಹತ್ರ, ವೇಟ್ ಮಾಡಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಮೆಸೇಜ್ ಯಾವಾಗ ಯಾವಾಗ ಕನ್ಫರ್ಮೇಷನ್ ಮೆಸೇಜ್ ಇದು, ಲೈಕ್ ಅವ್ರು ಇನ್ನೂ ಸ್ವಲ್ಪ ಲೈಫಲ್ಲಿ ಏನೋ ಥಿಂಗ್ಸ್ ಇದೆ ಅವ್ರಿಗೆ, ಅದೆಲ್ಲ ಕ್ಲಿಯರ್ ಮಾಡಬೇಕು ಅವರು. ಅದೆಲ್ಲ ಕ್ಲಿಯರ್ ಆದ ನಂತರನೇ ಅವ್ರು ನಿಮ್ಮ ಲೈಫಲ್ಲಿ ಬರೋದು, ಅವಾಗವರೆಗೂ ಅದು ಬರಲ್ಲ. ಸೊ ಆ ಥರ ಮೆಸೇಜ್ ಇದು. ಸೊ ಡೆಫಿನೆಟ್ಲಿ ಬರ್ತಾರೆ ಅವ್ರು. ಓಕೆ, ಪ್ಲೀಸ್ ಸ್ಮೈಲ್. ಐ ಥಿಂಕ್ ನೀವು ತುಂಬ ಅಳ್ತೀರಾ ಅಥವಾ ತುಂಬ ಸ್ಯಾಡ್ ಆಗಿರ್ತೀರಾ ಅವ್ರ ಮುಂದೆ, ಅವ್ರು ನಿಮ್ಮನ್ನ ನಗ್ತಾ ನಗ್ತಾ ನೋಡೋಕೆ ಅವ್ರಿಗೆ ಇಷ್ಟ. ಓಕೆ, ಪ್ಲೀಸ್ ಸ್ಮೈಲ್ ಅಂತ ಹೇಳ್ತಿದ್ದಾರೆ. ರೀಕನ್ಸಲೇಷನ್ ಬಟ್ ಸ್ಲೋ ಮೆಸೇಜಸ್, ಗಿವ್ ಮೀ ಒನ್ ಚಾನ್ಸ್. ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಕೂಡ ನಿಮ್ಮ ಜೊತೆ ಮತ್ತೆ ರೀಯುನೈಟ್ ಆಗಬೇಕು, ರೀಕನ್ಸಲೇಷನ್ ಮಾಡ್ಕೋಬೇಕು ಅಂತ ಇಷ್ಟ ಇದೆ, ಬಟ್ ಅವರಾಗಿ ಅವರು ನಿಮಗೆ ಹೇಳಲ್ಲ. ಓಕೆ, ನೀವೇ ಅರ್ಥ ಮಾಡ್ಕೋಬೇಕಾಗತ್ತೆ. ಐ ವಾಂಟ್ ಟು ಬಿ ವಿತ್ ಯು. ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮ ಜೊತೆ ಇರಬೇಕು ಅಂತ ಇವ್ರಿಗೆ ಆಸೆ ಇದೆ. ಓಕೆ, ಐ ವಿಲ್ ಟೆಲ್ ಯು ಸೂನ್. ವಾವ್, ನೀವೇನೋ ಅವ್ರಿಗೆ ಕೇಳ್ತಿರ್ಬೋದು, ಮೇ ಬಿ ಕಂಟಿನ್ಯೂಸ್ ಆಗಿ ಕೇಳ್ತಿರ್ಬೋದು, ಹಾಗಾಗಿ ಈ ಮೆಸೇಜ್ ಬಂದಿದೆ. ನೀವು ತುಂಬ ಅವ್ರಿಗೆ ಏನಾದರೂ ಕ್ವೆಶನ್ ಕೇಳ್ತಾ ಇದ್ದರೆ ಡೆಫಿನೆಟ್ಲಿ ಈ ಪರ್ಸನ್ ಹೇಳ್ತಿದ್ದಾರೆ, ನಾನು ಬೇಗನೆ ನಿಮಗೆ ಆನ್ಸರ್ ಮಾಡ್ತೀನಿ ಅಂತ. ವೇಟ್ ಮಾಡಿ, ಐ ಆಮ್ ಬಿಝಿ ನಾವು. ಓಕೆ, ಈ ಪರ್ಸನ್ ಮೇ ಬಿ ತುಂಬ ಬ್ಯುಸಿ ಇದ್ದಾರೆ ಅವ್ರ ಲೈಫಲ್ಲಿ, ಹಾಗಾಗಿ ನಿಮಗೆ ಟೈಮ್ ಕೊಡ್ತಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸೊ ವೇಟ್ ಮಾಡಿ. ಆಮೇಲೆ ನೀವೇ ಅವ್ರಿಗೆ ಏನಾದರೂ ಕೇಳ್ತಾ ಇದ್ದರೆ, ಒಂದೇ ಟಾಪಿಕ್ ಬಗ್ಗೆ ಅವ್ರಿಗೆ ಕೇಳ್ತಾ ಇದ್ದೀರಾ, ಇರಿಟೇಟ್ ಮಾಡ್ತಾ ಇದ್ದೀರಾ, ವಾಟ್ ಎವರ್, ಅವ್ರು ನಿಮಗೆ ಹೇಳ್ತಾರೆ. ವೇಟ್ ಮಾಡಿ, ಐ ವಿಲ್ ಟೆಲ್ ಯು ಸೂನ್ ಅಂದರೆ ತುಂಬ ಜಲ್ದಿನೇ ಹೇಳ್ತಾರೆ. ಐ ಆಮ್ ಪ್ರಿಪೇರಿಂಗ್ ಟು ಗಿವ್ ಯು ಅ ಸರ್ಪ್ರೈಸ್. ಐ ಥಿಂಕ್ ಈ ಪರ್ಸನ್ ಏನು ಸರ್ಪ್ರೈಸ್ ನಿಮಗೆ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ಬೋದು, ಬಟ್ ನಿಮ್ಮ ಮುಂದೆ ಅವ್ರ ಆ್ಯಕ್ಟಿಂಗ್ ಒಂಥರ ಬೇರೆ ಥರನೇ ಮಾಡ್ತಿರ್ಬೋದು, ಬಟ್ ಡೆಫಿನೆಟ್ಲಿ ಅವರೇನೋ ಪ್ಲ್ಯಾನ್ ಮಾಡ್ತಿದ್ದಾರೆ ನಿಮಗೆ ಸರ್ಪ್ರೈಸ್ ಕೊಡೋಕ್ಕೆ. ನೀವು ನೆಕ್ಸ್ಟ್ ಟೈಮ್ ಅವ್ರಿಗೆ ಯಾವಾಗಾದರೂ ಮೀಟ್ ಆದರೆ ಡೆಫಿನೆಟ್ಲಿ ಈ ಪರ್ಸನ್ ನಿಮಗೆ ಸರ್ಪ್ರೈಸ್ ಕೊಡ್ತಾರೆ. ಓಕೆ, ವಾವ್, ಟ್ವಿನ್ ಫ್ಲೇಮ್. ದಿಸ್ ಕನೆಕ್ಷನ್ ಈಸ್ ನಾಟ್ ವೆರಿ ಈಸಿ. ನಿಮಗೆ ಅನಿಸ್ತಾ ಇದೆ ತುಂಬ ಕಷ್ಟ ಬಿದ್ದುಬಿಟ್ಟಿದ್ದೀನಿ ಮ್ಯಾಮ್ ಈ ರಿಲೇಷನ್ಶಿಪ್ ಅಂದರೆ, ದಿಸ್ ಈಸ್ ಅ ಟ್ವಿನ್ ಫ್ಲೇಮ್. ಈ ಪರ್ಸನಿಗೆ ಕೂಡ ಗೊತ್ತಾಗ್ತಿರ್ಬೋದು ಈಗ ನಿಮ್ಮ ಪರ್ಸನ್ಗೆ, ಇವ್ರು ನನ್ನ ಟ್ವಿನ್ ಫ್ಲೇಮ್ ಅಂಥೇಳಿ. ಓಕೆ, ಓ, ಪಾಸ್ಟ್ ಲೈಫ್ ಕನೆಕ್ಷನ್ ಕಾರ್ಮಿಕ. ಓಕೆ, ಕೆಲವೊಬ್ಬರಿಗೆ ಪಾಸ್ಟ್ ಲೈಫ್ ಇದ್ದೀರಾ, ಕೆಲವೊಬ್ಬರಿಗೆ ಡೆಫಿನೆಟ್ಲಿ ಟ್ವಿನ್ ಫ್ಲೇಮ್ ಇದ್ದೀರಾ. ಟ್ವಿನ್ ಫ್ಲೇಮ್ ಆ್ಯಂಡ್ ಕಾರ್ಮಿಕಲ್ಲೇ ತುಂಬ ಅಪ್ ಡೌನ್ಸ್ ಇರೋದು, ತುಂಬ ಹರ್ಟ್ ಆಗೋದು. ಓಕೆ, ಐ ಆಮ್ ಕನ್ಫ್ಯೂಸ್ಡ್, ಓಲ್ಡ್ ಲವ್ ಆರ್ ನ್ಯೂ ಲವ್. ಓಕೆ, ಮೇ ಬಿ ನಿಮ್ಮ ಪರ್ಸನ್ ಲೈಫಲ್ಲಿ ಅವರ ಎಕ್ಸ್ ಯಾರಾದರೂ ಬ್ಯಾಕ್ ಆಗಿರ್ಬೋದು. ಸೊ ಎಲ್ಲೋ ಒಂದು ಕಡೆ ಅವರು ಕನ್ಫ್ಯೂಸ್ ಇದ್ದಾರೆ, ಲೈಕ್ ನಾನು ಓಲ್ಡ್ ಲವ್ನ ಇದು ಮಾಡಬೇಕಾ, ನೀವು ನ್ಯೂ ಲವ್ ಆಗಿದ್ದರೆ ನಿಮ್ಮ ಬಗ್ಗೆ ತೊಗೋಬೇಕಾ ಅಂಥೇಳಿ. ಓಕೆ, ಸಮ್ಡೇ ಐ ವಿಲ್ ಬಿ ಯುವರ್ ಮ್ಯಾನ್ ಆರ್ ವುಮನ್. ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮ ಜೊತೆನೇ ಇರಬೇಕಂತ ಇಷ್ಟ ಇವ್ರಿಗೆ. ನಾನು ಒನ್ ಆರ್ ಒನ್ ಡೇ ನಿಮ್ಮ ಮ್ಯಾನ್ ಅಥವಾ ವುಮ್ಯಾನ್ ಆಗ್ತೀನಿ ಅಂತ. ಓಕೆ, ಐ ಮಿಸ್ ಯು. ಈ ಪರ್ಸನ್ ನಿಮಗೆ ತುಂಬ ಮಿಸ್ ಮಾಡ್ತಾರೆ ಲಾಂಗ್ ಡಿಸ್ಟೆನ್ಸ್ ಇದ್ದರೆ ಡೆಫಿನೆಟ್ಲಿ. ಈಟ್ ವೆಲ್ ಫಸ್ಟ್. ಐ ಥಿಂಕ್ ನೀವು ಊಟ ಕರೆಕ್ಟಾಗಿ ಮಾಡಲ್ಲ, ನಿಮ್ಮ ಹೆಲ್ತ್ ಬಗ್ಗೆ ನೀವು ಕೇರ್ ಮಾಡಲ್ಲ ಅನಿಸ್ತಾ ಇದೆ, ಹಾಗಾಗಿ ಅವರ ಮೆಸೇಜ್ ಬಂದಿದೆ ಲೈಕ್ ಈಟ್ ವೆಲ್ ಫಸ್ಟ್. ಫಸ್ಟ್ ನೀವು ಚೆನ್ನಾಗಿ ಊಟ ಮಾಡಿ, ನಿಮ್ಮ ಹೆಲ್ತ್
ಬಗ್ಗೆ ನೀನು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂತ ಮೆಸೇಜ್ ಬಂದಿದೆ. ಲಿಸನಿಂಗ್ ಮ್ಯೂಸಿಕ್, ಐ ಥಿಂಕ್ ಈ ಪರ್ಸನ್ ಮ್ಯೂಸಿಕ್ ತುಂಬ ಕೇಳ್ತಾರೆ ಅನಿಸ್ತಾ ಇದೆ. ಸೊ ಇವರು ಈ ವೀಕಲ್ಲಿ ಮೇ ಬಿ ಮ್ಯೂಸಿಕ್ ಕೇಳ್ಬೋದು ತುಂಬ, ಆ್ಯಂಡ್ ಮ್ಯೂಸಿಕ್ ಕೇಳ್ತಾ ನಿಮ್ಮನ್ನ ಅವರು ರಿಮೆಂಬರ್ ಮಾಡ್ತಿದ್ದಾರೆ ಅಂತಲೇ ಮೆಸೇಜ್. ಓಕೆ, ದಟ್ ವಾಸ್ ದ ಮೆಸೇಜ್ ಫ್ರಮ್ ದ್ಯಾಟ್ ಪರ್ಸನ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್ ಗೈಸ್.